हेलो फ्रेंड्स, वेलकम टू स्पर्धा चैंपियन। फ्रेंड्स, ये वीडियो दली नानु मार्च 16 इंपॉर्टेंट करंट अफेयर्स बगे डिस्कशन ಮಾಡ್ತೀನಿ। ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನ ವಿಸಿಟ್ ಮಾಡ್ತಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ। ಹೌ ಮೆನಿ ಪರ್ಸನ್ ವಿಲ್ ಬಿ ಕನ್ಫರ್ಟ್ ವಿತ್ ದಿ ಸಾಹಿತ್ಯ ಅಕಾಡೆಮಿ ಅವಾರ್ಡ್ಸ್? ಎಷ್ಟು ಜನರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ನೀಡಲಾಗುವುದು? ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, 20 ಜನರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ। ಸಾಹಿತ್ಯ ಬರಹಗಾರ ಎಂ ವೀರಪ್ಪ ಮೊಯ್ಲಿ, ಕವಿಗಳಾದ ಅರುಂಧತಿ ಸುಬ್ರಹ್ಮಣ್ಯಂ ಮತ್ತು ಅನಾಮಿಕ 20 ಬರಹಗಾರರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2020 ಅನ್ನು ಪ್ರದಾನ ಮಾಡಲಾಗುವುದು। ಹಿಂದಿ, ಮೈಥಿಲಿ, ಉರ್ದು ಮತ್ತು ಇತರವುಗಳನ್ನು ಒಳಗೊಂಡಂತೆ ಭಾರತದ 20 ಪ್ರಾದೇಶಿಕ ಭಾಷೆಗಳಿಗೆ ಈ ವಾರ್ಷಿಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ। ಅಕಾಡೆಮಿಯ ಅಧಿಕೃತ ಸಂವಹನದ ಪ್ರಕಾರ 7 ಕವನ ಪುಸ್ತಕಗಳು, 4 ಕಾದಂಬರಿ ಪುಸ್ತಕಗಳು, 5 ಸಣ್ಣ ಕಥೆಗಳು, 2 ನಾಟಕಗಳು, ತಲಾ 1 ನೆನಪುಗಳು ಮತ್ತು ಮಹಾಕಾವ್ಯಗಳು ಪ್ರಶಸ್ತಿಗಳನ್ನು ಗೆದ್ದಿವೆ। ಮಲಯಾಳಂ, ನೇಪಾಳಿ, ಒಡಿಯಾ ಮತ್ತು ರಾಜಸ್ಥಾನಿಯಲ್ಲಿ ಪ್ರಶಸ್ತಿಗಳನ್ನು ನಂತರದ ದಿನಗಳಲ್ಲಿ ಅಕಾಡೆಮಿ ಪ್ರಕಟಿಸಲಿದೆ ಎಂದು ಅಧಿಕೃತ ಹೇಳಿಕೆಯಲ್ಲಿ ಉಲ್ಲೇಖಿಸಲಾಗಿದೆ। ಜಮ್ಮು ಅಂಡ್ ಕಾಶ್ಮೀರ ರಮ್ಮನ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ಡೆವಲಪ್ಡ್ ಎ ಮೊಬೈಲ್ ಆಪ್ ನೇಮ್ಡ್ ಡ್ಯಾಶ್। ಜಮ್ಮು ಮತ್ತು ಕಾಶ್ಮೀರ ರಾಮ್ಬನ್ ಜಿಲ್ಲಾ ಆಡಳಿತವು ಡ್ಯಾಶ್ ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಿದೆ। ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಈ ಸುವಿಧಾ। ಜಿಲ್ಲಾಡಳಿತ ಜಮ್ಮು ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶದಲ್ಲಿ ರಾಮ್ಬನ್ ಈ ಸುವಿಧಾ ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಿದ್ದು, ಇದು ಅನೇಕ ಸಾರ್ವಜನಿಕ ವಿತರಣಾ ಸೇವೆಗಳು ಮತ್ತು ಇಲಾಖೆಗಳನ್ನು ಡಿಜಿಟಲ್ ವೇದಿಕೆಯಲ್ಲಿ ತರಲಿದೆ। ಲೆಫ್ಟಿನೆಂಟ್ ಗವರ್ನರ್ ಸಚಿವಾಲಯದ ನಿರ್ದೇಶನದ ಮೇರೆಗೆ ಈ ಉಪಕ್ರಮವನ್ನು ತೆಗೆದುಕೊಳ್ಳಲಾಗಿದೆ। ಹಾಗೆ ನಿರಂತರವಾಗಿ ಈ ಸುವಿಧಾ ಮೊಬೈಲ್ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಲಭ್ಯವಿರುತ್ತದೆ ಮತ್ತು ಇದು ಗೇಮ್ ಚೇಂಜರ್ ಆಗಿರುತ್ತದೆ, ಏಕೆಂದರೆ ಇದು ಜನರಿಗೆ ಪ್ಲಂಬಿಂಗ್, ಎಲೆಕ್ಟ್ರಿಕ್ ವರ್ಕ್ಸ್, ಮೊಬೈಲ್ ಮತ್ತು ಲ್ಯಾಪ್ಟಾಪ್ ದೋಷ ನಿವಾರಣೆ, ಕಲ್ಲು ಮರಗೆಲಸ ಮತ್ತು ಎಲ್ಲ ಮೂಲಭೂತ ಸೇವೆಗಳಿಗೆ ಪ್ರವೇಶವನ್ನು ನೀಡುತ್ತದೆ। ಮೊಬೈಲ್ ಫೋನ್ಗಳ ಮೇಲೆ ಕ್ಲಿಕ್ ಮಾಡುವ ಮೂಲಕ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ನುರಿತ ಉದ್ಯೋಗಗಳು, ಆರೋಗ್ಯ, ಸಮುದಾಯ ಸೇವಾ ಕೇಂದ್ರಗಳು, ಆಹಾರ ಮತ್ತು ನಾಗರಿಕ ಸರಬರಾಜು, ಬ್ಯಾಂಕುಗಳು ಮತ್ತು ಇತರ ಹಣಕಾಸು ಸಂಸ್ಥೆಗಳಂತಹ ಅನೇಕ ಪ್ರಮುಖ ವಿಭಾಗಗಳನ್ನು ಸಹ ಅಪ್ಲಿಕೇಶನ್ ಸಂಪರ್ಕಿಸುತ್ತದೆ। ಇಂಡಿಯಾಸ್ ಫಸ್ಟ್ ಡೆಡಿಕೇಟೆಡ್ ಎಕ್ಸ್ಪ್ರೆಸ್ ಕಾರ್ಗೋ ಟರ್ಮಿನಲ್ ಹ್ಯಾಸ್ ಬಿನ್ ಲಾಂಚ್ಡ್ ಆನ್ ವಿಚ್ ಏರ್ಪೋರ್ಟ್? ಭಾರತದ ಮೊದಲ ಮೀಸಲಾದ ಎಕ್ಸ್ಪ್ರೆಸ್ ಸರಕು ಟರ್ಮಿನಲ್ ಅನ್ನು ಯಾವ ವಿಮಾನ ನಿಲ್ದಾಣದಲ್ಲಿ ಪ್ರಾರಂಭಿಸಲಾಗಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಬೆಂಗಳೂರು। ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಈಗ ಭಾರತದ ಮೊದಲ ಮೀಸಲಾದ ಎಕ್ಸ್ಪ್ರೆಸ್ ಕಾರ್ಗೋ ಟರ್ಮಿನಲ್ ಅನ್ನು ಅಂತಾರಾಷ್ಟ್ರೀಯ ಕೊರಿಯರ್ಗಳ ರಫ್ತು ಮತ್ತು ಆಮದುಗಾಗಿ ಪ್ರತ್ಯೇಕವಾಗಿ ಹೊಂದಿದೆ। ಬೆಂಗಳೂರು ವಿಮಾನ ನಿಲ್ದಾಣವನ್ನು ನಿರ್ವಹಿಸುವ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಬಿಡುಗಡೆ ಮಾಡಿದ ಮಾಧ್ಯಮ ಪ್ರಕಟಣೆಯಲ್ಲಿ ಬೆಂಗಳೂರು ವಲಯದ ಕಸ್ಟಮ್ಸ್ ಮುಖ್ಯ ಆಯುಕ್ತ ಶ್ರೀ ಎಂ ಶ್ರೀನಿವಾಸ್ ಟರ್ಮಿನಲ್ ಅನ್ನು ಉದ್ಘಾಟಿಸಿದರು। ದ ಗವರ್ನಮೆಂಟ್ ಹ್ಯಾಸ್ ಲಾಂಚ್ಡ್ ವಿಚ್ ಪೋರ್ಟಲ್ ಫಾರ್ ಹ್ಯಾಂಡ್ ಹೋಲ್ಡಿಂಗ್ ಅಂಡ್ ಫೆಸಿಲಿಟೇಷನ್ ಆಫ್ ಡೊಮೆಸ್ಟಿಕ್ ಇನ್ವೆಸ್ಟರ್? ದೇಶೀಯ ಹೂಡಿಕೆದಾರರ ಕೈ ಹಿಡುವಳಿ ಮತ್ತು ಅನುಕೂಲಕ್ಕಾಗಿ ಸರ್ಕಾರ ಯಾವ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಆತ್ಮನಿರ್ಭರ್ ನಿವೇಶಕ್ ಮಿತ್ರ। ದೇಶೀಯ ಹೂಡಿಕೆದಾರರ ಕೈ ಹಿಡುವಳಿ ಮತ್ತು ಅನುಕೂಲಕ್ಕಾಗಿ ಸರ್ಕಾರ ಶೀಘ್ರದಲ್ಲೇ ಆತ್ಮನಿರ್ಭರ್ ನಿವೇಶಕ್ ಮಿತ್ರ ಎಂಬ ಪೋರ್ಟಲ್ ಅನ್ನು ಪ್ರಾರಂಭಿಸಲಿದೆ। ದೇಶೀಯ ಹೂಡಿಕೆಗಳನ್ನು ಉತ್ತೇಜಿಸುವ ಪ್ರಯತ್ನಗಳನ್ನು ಮತ್ತಷ್ಟು ಬಲಪಡಿಸುವ ಸಲುವಾಗಿ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರವನ್ನು ಉತ್ತೇಜಿಸುವ ಇಲಾಖೆ ಆತ್ಮನಿರ್ಭರ್ ನಿವೇಶಕ್ ಮಿತ್ರ ಡಿಜಿಟಲ್ ಪೋರ್ಟಲ್ ಅನ್ನು ಅಂತಿಮಗೊಳಿಸುವ ಪ್ರಕ್ರಿಯೆಯಲ್ಲಿದೆ। ಈ ಪೋರ್ಟಲ್ ಪರೀಕ್ಷಾ ಹಂತದಲ್ಲಿದೆ ಮತ್ತು ಅಂತಿಮ ಆವೃತ್ತಿಯು ಈ ವರ್ಷದ ಮೇ 15 ಒಳಗೆ ಬಿಡುಗಡೆ ಮಾಡಲು ಸಿದ್ಧವಾಗಿದೆ। ಜಾಯಿಂಟ್ ಅರ್ಥ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಮಿಷನ್ ರಾಡರ್ ಹ್ಯಾಸ್ ಬಿನ್ ಡೆವಲಪ್ಡ್ ಬೈ ವಿಚ್ ಕಂಪನಿ ಅಲಾಂಗ್ ವಿತ್ ನಾಸಾ? ಜಂಟಿ ಭೂವೀಕ್ಷಣಾ ಉಪಗ್ರಹ ಮಿಷನ್ ರಾಡರ್ ಅನ್ನು ನಾಸಾ ಜೊತೆಗೆ ಯಾವ ಕಂಪನಿಯು ಅಭಿವೃದ್ಧಿಪಡಿಸಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಇಸ್ರೋ।
ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಯುಎಸ್ ಬಾಹ್ಯಾಕಾಶ ಸಂಸ್ಥೆ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಥವಾ ನಾಸಾದೊಂದಿಗೆ ಜಂಟಿ ಭೂವೀಕ್ಷಣ ಉಪಗ್ರಹ ಕಾರ್ಯಾಚರಣೆಗಾಗಿ ರಾಡಾರ್ ಅಭಿವೃದ್ಧಿಯನ್ನು ಪೂರ್ಣಗೊಳಿಸಿದೆ. ಇದು ಸೆಪ್ಟೆಂಬರ್ 30, 2014 ಕೆನಡಾದ ಟೊರೊಂಟೋದಲ್ಲಿ ನಾಸಾ ಆಡಳಿತಾಧಿಕಾರಿ ಚಾರ್ಲ್ಸ್ ಬೋಲ್ಟನ್ ಮತ್ತು ಆಗಿನ ಇಸ್ರೋ ಅಧ್ಯಕ್ಷ ಕೆ ರಾಧಾಕೃಷ್ಣನ್ ಅವರು ಸಹಿ ಮಾಡಿದ ಒಪ್ಪಂದದ ಒಂದು ಭಾಗವಾಗಿದೆ. ನಾಸಾ ಇಸ್ರೋ ಎಸ್ಎಆರ್ ಭೂಮಿಯ ವೀಕ್ಷಣೆಗಾಗಿ ಡ್ಯುಯಲ್ ಫ್ರೀಕ್ವೆನ್ಸಿ ಎಲ್ ಮತ್ತು ಎಸ್ ಬ್ಯಾಂಡ್ ಎಸ್ಎಆರ್ ಜಂಟಿ ಸಹಯೋಗವಾಗಿದೆ. ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಾಡರ್ ಅನ್ನು ಅಭಿವೃದ್ಧಿಪಡಿಸಿದೆ. ಇದು ಮಿಷನ್ಗಾಗಿ ಅತಿ ಹೆಚ್ಚು ರೆಸಲ್ಯೂಷನ್ ಚಿತ್ರಗಳನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಹೂ ಅಮಂಗ್ ದಿ ಫಾಲೋವಿಂಗ್ ಹ್ಯಾಸ್ ರೀಸೆಂಟ್ಲಿ ಬ್ಯಾಗ್ ದಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ 2020? ಈ ಕೆಳಗಿನವರಲ್ಲಿ ಇತ್ತೀಚೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2020 ಯಾರು ಪಡೆದಿದ್ದಾರೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ನಿಖಿಲೇಶ್ವರ್. ಖ್ಯಾತ ಬರಹಗಾರ ನಿಖಿಲೇಶ್ವರ್ ಮತ್ತು 2017 ಬರೆದ ಅಗ್ನಿಶ್ವಾಸ ಕವನ ಸಂಕಲನಕ್ಕಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ 2020 ಆರು ದಿಗಂಬರ ಕವಲು ಆಯ್ಕೆ ಮಾಡಲಾಗಿದೆ. ಸುಮಾರು 6 ದಶಕಗಳಿಂದ ಸಾಮಾಜಿಕ ವಿಷಯಗಳ ಮೇಲೆ ಕೇಂದ್ರೀಕರಿಸಿದ ಕವಿ ನಿಖಿಲೇಶ್ವರ್ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಿಗೆ ಸಹ ಕೊಡುಗೆಯನ್ನು ನೀಡಿದ್ದಾರೆ. ವಿಚ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಡೆವಲಪ್ಡ್ ಆನ್ ಏರ್ ಇಂಡಿಪೆಂಡೆಂಟ್ ಪ್ರಪಲ್ಷನ್ ಸಿಸ್ಟಮ್? ಏರ್ ಇಂಡಿಪೆಂಡೆಂಟ್ ಪ್ರಪಲ್ಷನ್ ವ್ಯವಸ್ಥೆಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಡಿಆರ್ಡಿಒ. ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಭೂ ಆಧಾರಿತ ಮೂಲ ಮಾದರಿಯನ್ನು ಸಾಬೀತುಪಡಿಸುವ ಮೂಲಕ ವಾಯು ಸ್ವಾತಂತ್ರ್ಯ ಪ್ರಪಲ್ಷನ್ ವ್ಯವಸ್ಥೆಯ ಅಭಿವೃದ್ಧಿಯಲ್ಲಿ ಪ್ರಮುಖ ಮೈಲುಗಲ್ಲನ್ನು ಅಭಿವೃದ್ಧಿಪಡಿಸಿದೆ. ಬಳಕೆದಾರರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸ್ಥಾವರವನ್ನು ಸಹಿಷ್ಣುತೆ ಮೋಡ್ ಮತ್ತು ಗರಿಷ್ಠ ಪವರ್ ಮೋಡ್ನಲ್ಲಿ ನಿರ್ವಹಿಸಲಾಯಿತು. ಡಿಆರ್ಡಿಒದ ನೇವಲ್ ಮೆಟೀರಿಯಲ್ಸ್ ರಿಸರ್ಚ್ ಲ್ಯಾಬೊರೇಟರಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುತ್ತಿದೆ. ಉದ್ಯಮ ಪಾಲುದಾರರಾದ ಎಲ್ಎನ್ಟಿ ಮತ್ತು ಥರ್ಮೆಕ್ಸ್ ಬೆಂಬಲದೊಂದಿಗೆ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಲಾಗಿದೆ. ಡಿಆರ್ಡಿಒ ಬಗ್ಗೆ ನೋಡುವುದಾದರೆ ಇದರ ಚೇರ್ಮನ್ ಎಸ್ ಜಿ ಸತೀಶ್ ರೆಡ್ಡಿ, ಹಾಗೆ ಇದನ್ನು 1958 ಸ್ಥಾಪಿಸಲಾಗಿದೆ. ಇದರ ಹೆಡ್ ಕ್ವಾರ್ಟರ್ ನ್ಯೂ ದೆಹಲಿಯಲ್ಲಿದೆ, ಹಾಗೆ ಇದರ ಫೌಂಡರ್ ಅವಿನಾಶ್ ಚಂದರ್. ಹೂ ಅಮಾಂಗ್ ದಿ ಫಾಲೋವಿಂಗ್ ಹ್ಯಾಸ್ ಆಥರ್ಡ್ ಎ ಬುಕ್ ಟೈಟಲ್ಡ್ ಕರುಣಾನಿಧಿ ಎ ಲೈಫ್? ಈ ಕೆಳಗಿನವರಲ್ಲಿ ಕರುಣಾನಿಧಿ ಎ ಲೈಫ್ ಎಂಬ ಪುಸ್ತಕವನ್ನು ಬರೆದವರು ಯಾರು? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಎಎಸ್ ಪನ್ನೀರ್ ಸೆಲ್ವನ್. ಓದುಗರ ಸಂಪಾದಕ ದಿ ಹಿಂದೂ ಎಸ್ ಪನ್ನೀರ್ಸೆಲ್ವಂ ಕರುಣಾನಿಧಿ ಎ ಲೈಫ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಹಾಗೆ ಈ ಪುಸ್ತಕವನ್ನು ಪೆಂಗ್ವಿನ್ ವೈಕಿಂಗ್ ಪ್ರಕಟಿಸಿದೆ. ಬಾಂಜಾ ಇನ್ಕಂಪ್ಲೀಟ್ ಲೈಫ್ ಆಫ್ ಕಂಪ್ಲೀಟ್ ವುಮೆನ್ ಹ್ಯಾಸ್ ರಿಟನ್ ಬೈ ಹೂ ಅಮಾಂಗ್ ದಿ ಫಾಲೋವಿಂಗ್? ಬಾಂಜ್ ಸಂಪೂರ್ಣ ಮಹಿಳೆಯರ ಅಪೂರ್ಣ ಜೀವನ ಈ ಕೆಳಗಿನವರಲ್ಲಿ ಯಾರು ಬರೆದಿದ್ದಾರೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಸುಷ್ಮಿತಾ ಮುಖರ್ಜಿ. ನಟ, ನಿರ್ಮಾಪಕ, ನಿರ್ದೇಶಕಿ, ಬರಹಗಾರ ಸುಷ್ಮಿತಾ ಮುಖರ್ಜಿ ಅವರ ಹೊಸ ಸಣ್ಣ ಕಥೆಗಳ ಪುಸ್ತಕ ಬಾಂಜ ಅಪೂರ್ಣ ಜೀವನಗಳ ಸಂಪೂರ್ಣ ಮಹಿಳೆಯರ ಜನವರಿ 2021 ಬಿಡುಗಡೆಯಾಯಿತು. ಈ ಪುಸ್ತಕವು 3 ದಶಕಗಳಲ್ಲಿ ಬರೆದ 11 ಸಣ್ಣ ಕಥೆಗಳ ಸಂಗ್ರಹವಾಗಿದೆ. ಹೂ ಅಮಾಂಗ್ ದಿ ಫಾಲೋವಿಂಗ್ ಹ್ಯಾಸ್ ರಿಲೀಸ್ಡ್ ಅ ನ್ಯೂ ಪೊಯೆಟ್ರಿ ಬುಕ್ ಹಂಚ್ ಪ್ರೋಸ್? ಹಂಚ್ ಪ್ರೋಸ್ ಎಂಬ ಪುಸ್ತಕವನ್ನು ಬರೆದವರು ಯಾರು? ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ರಂಜಿತ್ ಹೊಸಕೋಟೆ. ಭಾರತೀಯ ಕವಿ, ಸಾಂಸ್ಕೃತಿಕ ಸಿದ್ಧಾಂತಿ ರಂಜಿತ್ ಹೊಸಕೋಟೆ ಅವರು ಹಂಚ್ ಪ್ರೋಸ್ ಎಂಬ ಕವನ ಸಂಕಲನವನ್ನು ಬಿಡುಗಡೆ ಮಾಡಿದರು. ಇದು ಈ ಕವಿಯ 8ನೇ ಕವನ ಆಗಿದೆ. ರಂಜಿತ್ ಹೊಸಕೋಟೆಯ ಬಗ್ಗೆ ನೋಡುವುದಾದರೆ, ಕಣ್ಮರೆಯಾಗುತ್ತಿರುವ ಕಾಯಿದೆಗಳು, ಕೇಂದ್ರ ಸಮಯ, ಜೊನ್ನಾ ತಿಮಿಂಗಿಲ ಮತ್ತು ನಾನು ಲಲ್ಲಾ ಲಾಲಾ ಡೆಡ್ನ ಕವನಗಳು ಎಂಬ ಹೆಸರಿನಿಂದ ಅವರು ಹೆಚ್ಚು ಹೆಸರುವಾಸಿಯಾಗಿದ್ದರು. ಅವರಿಗೆ ಸಾಹಿತ್ಯ ಅಕಾಡೆಮಿ ಸುವರ್ಣ ಮಹೋತ್ಸವ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಅನುವಾದ ಪ್ರಶಸ್ತಿ ಮತ್ತು ಎಸ್ಎಚ್ ರಾಜ ಸಾಹಿತ್ಯ ಪ್ರಶಸ್ತಿಗಳು ಕೂಡ ಲಭಿಸಿವೆ. ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ, ಫಸ್ಟ್ ಕ್ವಶನ್, ಚಾರ್ಕುಲಾ ನೃತ್ಯವನ್ನು ಯಾವ ರಾಜ್ಯದಲ್ಲಿ ನಡೆಸಲಾಗುತ್ತದೆ?
करेक्ट आंसर ऑप्शन ए उत्तर प्रदेश। सेकेंड क्वेश्चन, श्रीनगर यहा नदी दड़े? करेक्ट आंसर ऑप्शन सी झीलम। इंदिन प्रश्ने फर्स्ट क्वेश्चन, लीलाबरी विमान निल्दाण यहा राज्य के सेवे सल्लिसुत्तिरुव देशीय विमान निल्दाण वागिदे? सेकेंड क्वेश्चन, गंगोत्री ग्लेड्स क्रिकेट मैदान यहा राज्य दल्लिदे? नम्म ई वीडियो इष्टवागिद्दल्लि लाइक माडि, शेर माडि, हागे नम्म चानल अन्नु सब्सक्राइब माडि। थैंक यू।